ಭೀಮನ ಅಮಾವಾಸ್ಯ ದಿನ ಇವುಗಳನ್ನು ಮನೆಗೆ ತಂದರೆ ಅದೃಷ್ಟ ಕುಲಾಯಿಸುತ್ತದೆ ಈ ವಸ್ತುಗಳನ್ನು ತಪ್ಪದೆ ಮನೆಗೆ ತನ್ನಿ ಶ್ರಾವಣ ಮಾಸವನ್ನು ಶಿವನ ಮಾಸವೆಂದು ಶಿವನಿಗೆ ಪ್ರಿಯವಾದ ಮಾಸವೆಂದು ಹೇಳಲಾಗುತ್ತದೆ ಭೀ ಭೀಮನ ಅಮಾವಾಸ್ಯ ದಿನ ಕೆಲವು ವಸ್ತುಗಳನ್ನು ಮನೆಗೆ ತರುವುದರಿಂದ ಶಿವ ಮತ್ತು ಲಕ್ಷ್ಮಿಯ ಆಶೀರ್ವಾದ ಪ್ರಾಪ್ತವಾಗುತ್ತದೆ ಭೀಮನ ಅಮಾವಾಸ್ಯ ದಿನ ಯಾವ ವಸ್ತುಗಳನ್ನು ಮನೆಗೆ ತರಬೇಕು ಶ್ರಾವಣ ಮಾಸವು ಆಗಸ್ಟ್ ಐದರಂದು ಪ್ರಾರಂಭವಾಗಲಿದೆ ಈ ಅವಧಿಯಲ್ಲಿ ಶಿವನ ಆಶೀರ್ವಾದ ಪಡೆದುಕೊಳ್ಳಲು ಉಪವಾಸ ವ್ರತವನ್ನು ಪೂಜೆಯನ್ನು ಮಾಡುತ್ತಾರೆ ಈ ವರ್ಷ ಶ್ರಾವಣ ಮಾಸದಲ್ಲಿ ಹೆಚ್ಚಿನ ಪ್ರಯೋಜನಗಳನ್ನು ಪಡೆದುಕೊಳ್ಳುವುದಕ್ಕಾಗಿ ಶುಭ ಫಲಗಳನ್ನು ಪಡೆಯುವುದಕ್ಕಾಗಿ ಕೆಲವೊಂದು ವಸ್ತುಗಳನ್ನು ಮನೆಗೆ ತರಬೇಕು ಭೀಮನ ಅಮಾವಾಸ್ಯ ದಿನ ಈ ವಸ್ತುಗಳನ್ನು ನೀವು ನಿಮ್ಮ ಮನೆಗೆ ತೆಗೆದುಕೊಂಡು ಬರುವುದರಿಂದ ವಿವಿಧ ದೇವರುಗಳು ದೈವಿಕ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಭೀಮನ ಅಮಾವಾಸ್ಯೆ ದಿನ ನಾವು ಮನೆಗೆ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಬರಬೇಕು ಗೊತ್ತಾ ಮನೆಯನ್ನು ಶುದ್ಧಗೊಳಿಸಿ ಯಾವುದೇ ಶುಭ ಸಮಾರಂಭವನ್ನು ಪ್ರಾರಂಭಿಸಲು ನಾವು ಮೊದಲು ನಮ್ಮ ಮನೆಯನ್ನು ಸಿದ್ಧಿಪಡಿಸಬೇಕು ಯಾವುದೇ ಧಾರ್ಮಿಕ ಅಥವಾ ಮಂಗಳಕರ ಆಚರಣೆಗಳನ್ನು ಮಾಡುವ ಮೊದಲು ಒಬ್ಬರ ಮನೆಯನ್ನು ಸ್ವಚ್ಛಗೊಳಿಸುವುದು ಅತ್ಯಗತ್ಯ ಹಂತವಾಗಿದೆ ದೇವರುಗಳನ್ನು ಸ್ಮರಿಸುತ್ತಾ ನಿಮ್ಮ ಮನೆಯನ್ನು ಭಕ್ತಿಯಿಂದ ಸ್ವಚ್ಛಗೊಳಿಸಬೇಕು ಯಾರು ಸ್ವಚ್ಛವಾಗಿಟ್ಟುಕೊಳ್ಳುತ್ತಾರೋ ಅವರ ಮನೆಯಲ್ಲಿ ಶಿವ ಮತ್ತು ಲಕ್ಷ್ಮೀದೇವಿ ನೆಲೆಸುತ್ತಾರೆ ಇದಲ್ಲದೆ ಮನೆಯ ಈಶಾನ್ಯ ಮೂಲೆಯನ್ನು ವಿಶೇಷವಾಗಿ ಸ್ವಚ್ಛಗೊಳಿಸಬೇಕು ಶಿವಲಿಂಗ ಭೀಮನ ಅಮಾವಾಸ್ಯೆ ಭಗವಾನ್ ಶಿವನಿಗೆ ಸಂಬಂಧಿಸಿದ ದಿನವಾಗಿದೆ ಈ ಕಾರಣಕ್ಕಾಗಿ ಮನೆಗೆ ಶಿವಲಿಂಗವನ್ನು ತರಬೇಕು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಶಿವಲಿಂಗವನ್ನು ಇರಿಸಬಹುದು ಏಕೆಂದರೆ ಶಿವನ ನಿವಾಸವಾದ ಕೈಲಾಸ ಪರ್ವತವು ಉತ್ತರ ದಿಕ್ಕಿನಲ್ಲಿದೆ ಆದ್ದರಿಂದ ಮನೆಯ ಈ ದಿಕ್ಕಿನಲ್ಲಿ ಶಿವಲಿಂಗವನ್ನು ಇಡುವುದು ಶಿವನ ದೈವಿಕ ಅನುಗ್ರಹವನ್ನು ಪಡೆಯಲು ನಿಮಗೆ ಸಹಾಯ ಮಾಡುತ್ತದೆ ಇದಲ್ಲದೆ ಶಿವನು ನಿಮ್ಮ ಮನೆಯಲ್ಲಿ ನೆಲೆಸುತ್ತಾನೆ ಮತ್ತು ನಿಮ್ಮ ನಿಮ್ಮ ಕುಟುಂಬದ ಮೇಲೆ ಆಶೀರ್ವಾದವನ್ನು ಕರುಣಿಸುತ್ತಾನೆ ಶಿವಲಿಂಗವನ್ನು ಹೊರತುಪಡಿಸಿ ಅರ್ಧನಾರೇಶ್ವರ ರೂಪವನ್ನು ಮನೆಯ ಪೂರ್ವ ದಿಕ್ಕಿನಲ್ಲಿ ಇಡಬಹುದು ಬಿಳಿ ಅಮೃತ ಶಿಲೆಯ ಅರ್ಧನಾರೇಶ್ವರ ಲಿಂಗವನ್ನು ತರುವುದು ವಿವಾಹಿತ ದಂಪತಿಗಳಿಗೆ ಸಾಮರಸ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ತುಳಸಿ ತುಳಸಿ ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವಾದ ದೈವಿಕ ಗುಣವುಳ್ಳ ಸಸ್ಯವಾಗಿದೆ ಆದ್ದರಿಂದ ಜನರು ಈ ಮಂಗಳಕರವಾದ ಸಸ್ಯವನ್ನು ತಮ್ಮ ಮನೆಯಲ್ಲಿ ಇರಿಸುತ್ತಾರೆ ಮತ್ತು ಆಗಾಗ ನೀರು ಮತ್ತು ಪ್ರಾರ್ಥನೆಗಳನ್ನು ಸಲ್ಲಿಸುತ್ತಾರೆ ಶ್ರಾವಣ ಮಾಸದಲ್ಲಿ ನಿಮ್ಮ ಮನೆಯಲ್ಲಿ ತುಳಸಿ ಗಿಡವನ್ನು ನೀಡುವುದರಿಂದ ನಿಮಗೆ ದೈವಿಕ ಆಶೀರ್ವಾದ ಮತ್ತು ವಿವಿಧ ಪ್ರಯೋಜನಗಳನ್ನು ನೀಡುತ್ತದೆ ತುಳಸಿ ಗಿಡವನ್ನು ನಿಮ್ಮ ಮನೆಯ ಉತ್ತರ ದಿಕ್ಕಿನಲ್ಲಿ ಮಣ್ಣಿನ ಪಾತ್ರೆಯಲ್ಲಿ ಇಡಬೇಕು ಈ ರೀತಿ ಮಾಡುವುದರಿಂದ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಹೆಚ್ಚಿನ ಲಾಭವಾಗುತ್ತದೆ ನಿಮ್ಮ ಮನೆಯ ವಾಸ್ತು ದೋಷವನ್ನು ಹಣಕಾಸಿನ ಸಮಸ್ಯೆಗಳನ್ನು ದೂರಾಗಿಸುತ್ತದೆ ಹಾಗೂ ಪಿತೃಗಳ ಅನುಗ್ರಹವನ್ನು ನಿಮಗೆ ಕರುಣಿಸುತ್ತದೆ ಮನೆಯ ಬಾಗಿಲು ದೈವಿಕ ಆಶೀರ್ವಾದಗಳು ಮತ್ತು ವಿವಿಧ ದೇವರುಗಳು ನಮ್ಮ ಬಾಗಿಲುಗಳ ಮೂಲಕ ನಮ್ಮ ಮನೆಗೆ ಪ್ರವೇಶಿಸುತ್ತಾರೆ ಆದ್ದರಿಂದ ಈ ದೇವತೆಗಳನ್ನು ನಮ್ಮ ಜೀವನದಲ್ಲಿ ಆಹ್ವಾನಿಸಲು ಬಾಗಿಲನ್ನು ಸಿದ್ಧಪಡಿಸುವುದು ಸಹ ಮುಖ್ಯವಾಗಿದೆ ಬಾಗಿಲಿನ ಎರಡು ಬದಿಗಳಲ್ಲಿ ದೀಪಗಳನ್ನು ಇಡುವುದರಿಂದ ನಮ್ಮ ಮನೆಗಳಿಗೆ ಸಕಾರಾತ್ಮಕತೆ ಮತ್ತು ದೈವಿಕ ಆಶೀರ್ವಾದವನ್ನು ಸ್ವಾಗತಿಸುತ್ತದೆ ಇದು ನಿಮ್ಮ ಮನೆಯ ನಕಾರಾತ್ಮಕತೆಯಿಂದ ರಕ್ಷಿಸುತ್ತದೆ ಇದಲ್ಲದೆ ನಿಮ್ಮ ಮನೆಯ ಪ್ರವೇಶ ದ್ವಾರದಲ್ಲಿ ಸ್ವಸ್ತಿಕವನ್ನು ಚಿತ್ರಿಸುವುದು ಮುಖ್ಯವಾಗಿದೆ ಪವಿತ್ರ ಸ್ವಸ್ತಿಕ ಚಿಹ್ನೆಯು ನಿಮ್ಮ ಮನೆಗೆ ಶುದ್ಧತೆ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಇದು ನಿಮ್ಮ ಕುಟುಂಬದ ಮೇಲೆ ಕೆಟ್ಟ ಕಣ್ಣು ಅಥವಾ ದೃಷ್ಟಿದೋಷದಿಂದ ರಕ್ಷಿಸುತ್ತದೆ ನಿಮ್ಮ ನಿವಾಸಕ್ಕೆ ಸಮೃದ್ಧಿಯನ್ನು ಸ್ವಾಗತಿಸಲು ನೀವು ನಿಮ್ಮ ಮನೆಯ ಮುಂದೆ ಗಂಗಾ ಜಲವನ್ನು ಸಿಂಪಡಿಸಬಹುದು ಪವಿತ್ರ ಮಂತ್ರಗಳಿಂದ ಶುದ್ಧಿ ನಿಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸಲು ಮತ್ತು ಮಾನಸಿಕ ಶಾಂತಿಯನ್ನು ಪಡೆಯಲು ನೀವು ಬಯಸಿದರೆ ಮಂತ್ರಗಳು ನಿಮಗೆ ಪರಿಹಾರವಾಗಿದೆ ಆದ್ದರಿಂದ ನಿಮ್ಮ ಕುಟುಂಬದೊಂದಿಗೆ ಒಟ್ಟಿಗೆ ಕುಳಿತು ಅದ್ಭುತ ಪ್ರಯೋಜನಗಳನ್ನು ಪಡೆಯಲು ಮಂತ್ರಗಳನ್ನು ಮತ್ತು ಸ್ತೋತ್ರಗಳನ್ನು ಪಠಿಸಿ ಇದು ನಿಮ್ಮ ಜೀವನಕ್ಕೆ ಸಕಾರಾತ್ಮಕತೆ ಕತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ತರುತ್ತದೆ ಈ ಮಾಸದಲ್ಲಿ ಲಕ್ಷ್ಮಿ ಮಂತ್ರವನ್ನು ಪಠಿಸುವುದರಿಂದ ನಿಮಗೆ ಸಂಪತ್ತಿನಂ ಇಂದು ದೇವತೆಯ ಆಶೀರ್ವಾದವೂ ತರುತ್ತದೆ ಈ ಮಂತ್ರವನ್ನು ಪಠಿಸುವವರಿಗೆ ಲಕ್ಷ್ಮೀ ದೇವಿಯು ಅದೃಷ್ಟ ಮತ್ತು ಸಮೃದ್ಧಿಯನ್ನು ನೀಡುತ್ತಾಳೆ ಆದ್ದರಿಂದ ನೀವು ನಿಮ್ಮ ಮನೆಗೆ ವಾಸ್ತು ಲಕ್ಷ್ಮಿಯನ್ನು ಆಹ್ವಾನಿಸಲು ಬಯಸಿದರೆ ನೀವು ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಮಂತ್ರವನ್ನು ಪಠಿಸಿ ಹಾಗೂ ಶಿವನ ಅನುಗ್ರಹಕ್ಕಾಗಿ ಶಿವ ತಾಂಡವ ಸೂತ್ರವನ್ನು ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ರುದ್ರಾಕ್ಷಿ ಮತ್ತು ಬಿಲ್ವ ಪತ್ರೆ ರುದ್ರಾಕ್ಷಿ ಮಣಿಗಳು ಶಿವನ ಸಕಾರಕವಾಗಿದೆ ಅದಕ್ಕಾಗಿಯೇ ಅನೇಕ ಜನರು ಈ ಮಂಗಳಕರ ಮಣಿಗಳನ್ನು ತಮ್ಮ ಮನೆಗಳಲ್ಲಿ ಇಟ್ಟುಕೊಳ್ಳುತ್ತಾರೆ ಅಥವಾ ಅವುಗಳನ್ನು ಧರಿಸುತ್ತಾರೆ ರುದ್ರಾಕ್ಷಿ ಮಣಿಗಳು ಶಿವನೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿದೆ ಆದ್ದರಿಂದ ಈ ಮಣಿಗಳು ರಕ್ಷಣೆ ಮತ್ತು ಗುಣಪಡಿಸುವ ಮಾಂತ್ರಿಕ ಗುಣಲಕ್ಷಣಗಳನ್ನು ಹೊಂದಿವೆ ಭೀಮನ ಅಮಾವಾಸ್ಯ ದಿನ ಅದರ ಪ್ರಯೋಜನವನ್ನು ವರ್ಧಿಸಲು ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ನೀವು ರುದ್ರಾಕ್ಷಿ ಮಣಿಯನ್ನು ಇರಿಸಬಹುದು ವಾಸ್ತುಲಕ್ಷ್ಮಿಯ ಆಶೀರ್ವಾದವನ್ನು ಪಡೆಯಲು ನೀವು ಮುಖಿ ರುದ್ರಾಕ್ಷಿಯನ್ನು ಸಹ ಮನೆಯಲ್ಲಿ ಇಡಬಹುದು ಬಿಲ್ವ ಪತ್ರೆ ಕೂಡ ಶಿವನಿಗೆ ಪ್ರಿಯವಾದ ವಸ್ತುವಾಗಿದೆ ಭೀಮನ ಅಮಾವಾಸ್ಯ ದಿನ ಬಿಲ್ವ ಪತ್ರೆಯನ್ನು ಪೂಜಿಸುವುದು ಅತ್ಯಂತ ಪರಿಣಾಮಕಾರಿಯಾಗಿದೆ ಭಸ್ಮ ಮನುಷ್ಯನು ತನ್ನ ಅಹಂಕಾರವನ್ನು ಬೂದಿಯಾಗಿ ಸುಡಬೇಕು ಇದರಿಂದ ದೈವಿಕತೆಯೊಂದಿಗೆ ಒಂದಾಗಬಹುದು ಎಂದು ಆಧ್ಯಾತ್ಮವು ಸೂಚಿಸುತ್ತದೆ ಇದು ಮರ್ತ್ಯ ಜೀವನದಿಂದ ವಿಮೋಚನೆಯ ಪ್ರಾತಿನಿಧ್ಯವೂ ಆಗಿದೆ ಈ ಭಸ್ಮವನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟುಕೊಳ್ಳಬೇಕು ಇದರಿಂದ ನೀವು ಲಾಭವನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ಇದನ್ನು ನೀವು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಅದು ಕೆಟ್ಟ ಶಕ್ತಿಯನ್ನು ದೂರಾಗಿಸುತ್ತದೆ ಭಗವಾನ್ ಶಿವನು ತನ್ನ ದೇಹದ ಮೇಲೆ ಭಸ್ಮವನ್ನು ಹಚ್ಚುತ್ತಿದ್ದನೆಂದು ನಂಬಲಾಗಿದೆ ಅದು ಶುದ್ಧತೆಯ ಸಂಕೇತವಾಗಿದೆ ಗಂಗಾ ಗಂಗಾ ನದಿಯ ನೀರನ್ನು ಹಿಂದೂ ಧರ್ಮದಲ್ಲಿ ಪವಿತ್ರ ಮತ್ತು ಶುದ್ಧೀಕರಣವೆಂದು ಪರಿಗಣಿಸಲಾಗಿದೆ ಭೀಮನ ಅಮಾವಾಸ್ಯ ದಿನ ಮನೆಯ ಸುತ್ತಲೂ ಗಂಗಾ ಜಲವನ್ನು ಸಿಂಪಡಿಸಿ ಅದು ಮನೆಯಿಂದ ಪರಿಸರವನ್ನು ಶುದ್ಧೀಕರಿಸಲು ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ ರುದ್ರಾಕ್ಷ ಮಣಿಗಳು ರುದ್ರಾಕ್ಷ ಮಣಿಗಳು ಭಗವಾನ್ ಶಿವನಿಗೆ ಸಂಬಂಧಿಸಿವೆ ಇದನ್ನು ಶಕ್ತಿಯುತ ಮತ್ತು ರಕ್ಷಣಾತ್ಮಕವೆಂದು ಪರಿಗಣಿಸಲಾಗಿದೆ ಶ್ರಾವಣ ಮಾಸದಲ್ಲಿ ಮನೆಯಲ್ಲಿ ರುದ್ರಾಕ್ಷಮಣಿಗಳನ್ನು ಮಣಿಗಳನ್ನು ಧರಿಸುವುದು ಅಥವಾ ಇಟ್ಟುಕೊಳ್ಳುವುದು ಆಧ್ಯಾತ್ಮಿಕ ಬೆಳವಣಿಗೆ ಮಾನಸಿಕ ಸ್ಪಷ್ಟತೆ ಮತ್ತು ನಕಾರಾತ್ಮಕ ಪ್ರಭಾವಗಳಿಂದ ರಕ್ಷಣೆ ನೀಡುತ್ತದೆ ಎಂದು ನಂಬಲಾಗಿದೆ ರುದ್ರಾಕ್ಷವು ಸಮೃದ್ಧಿ ಮತ್ತು ಅದೃಷ್ಟವನ್ನು ಆಕರ್ಷಿಸುತ್ತದೆ ಎಂದು ಭಾವಿಸಲಾಗಿದೆ ಬೆಳ್ಳಿ ಹಾವುಗಳು ನೀವು ದೋಷದಿಂದ ಬಳಲುತ್ತರೆ ಅಥವಾ ನಿಮ್ಮ ಜಾತಕದಲ್ಲಿ ಸರ್ಪದೋಷವಿದ್ದರೆ ಅಥವಾ ನೀವು ಯಾವುದೇ ರೀತಿಯ ಕೆಲಸವನ್ನು ಮಾಡಲು ಹೊರಟಾಗ ಆ ಕೆಲಸ ಅರ್ಧಕ್ಕೆ ಹಾಳಾಗುತ್ತಿದ್ದರೆ ಭೀಮನ ಅಮಾವಾಸ್ಯೆ ದಿನ ಒಂದು ಜೋಡಿ ಬೆಳ್ಳಿ ಹಾವುಗಳನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳಬೇಕು ಇದರ ನಂತರ ನೀವು ಶ್ರಾವಣ ಮಾಸದಲ್ಲಿ ಹಾವು ಮತ್ತು ಸರ್ಪಗಳನ್ನು ಪೂಜಿಸಬೇಕು ಶ್ರಾವಣ ಮಾಸ ಮುಗಿದ ನಂತರ ಆ ಬೆಳ್ಳಿಯ ಜೋಡಿ ಸರ್ಪಗಳನ್ನು ಶಿವದೇವಾಲಯದಲ್ಲಿ ಇಟ್ಟು ಬರಬೇಕು ಹೀಗೆ ಮಾಡುವುದರಿಂದ ನೀವು ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಎಲ್ಲ ಕೆಲಸಗಳು ಮತ್ತೆ ಪ್ರಾರಂಭವಾಗುತ್ತದೆ ನಂದಿಯನ್ನು ಮನೆಗೆ ತನ್ನಿ ಭಗವಾನ್ ಶಿವನು ತನ್ನ ಗಣಗಳನ್ನು ತುಂಬಾ ಪ್ರೀತಿಸುತ್ತಾನೆ ಭಗವಾನ್ ಶಿವನ ಎಲ್ಲ ಗಣಗಳಲ್ಲಿ ನಂದಿಯು ತುಂಬಾ ಪ್ರಿಯ ಇಂತಹ ಪರಿಸ್ಥಿತಿಯಲ್ಲಿ ಬೆಳ್ಳಿಯಿಂದ ಮಾಡಿದ ನಂದಿ ವಿಗ್ರಹವನ್ನು ಭೀಮನ ಅಮಾವಾಸ್ಯ ದಿನದಂದು ಮನೆಗೆ ತಂದರೆ ಹಲವಾರು ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಪಡೆದುಕೊಳ್ಳಬಹುದು ತ್ರಿಶೂಲವನ್ನು ಮನೆಗೆ ತನ್ನಿ ಭೀಮನ ಅಮಾವಾಸ್ಯ ದಿನ ತ್ರಿಶೂಲವನ್ನು ಮನೆಗೆ ತರುವುದು ತುಂಬಾ ಶುಭಕರವಾಗಿರುತ್ತದೆ ಭಗವಾನ್ ಶಿವನ ಆಯುಧವಾದ ತ್ರಿಶೂಲವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಶತ್ರುಗಳು ನಾಶವಾಗುತ್ತಾರೆ ನಿಮ್ಮ ಮನೆಗೆ ಶಿವನ ಆಶೀರ್ವಾದ ಸಿಗುತ್ತದೆ ಮತ್ತು ನಿಮ್ಮ ಜೀವನದ ಅನೇಕ ತೊಂದರೆಗಳು ದೂರವಾಗುತ್ತದೆ ಎನ್ನುವ ನಂಬಿಕೆ ಇದೆ ಡಮರುಕವನ್ನು ಮನೆಗೆ ತನ್ನಿ ನೀವು ನಕಾರಾತ್ಮಕ ಆಲೋಚನೆಗಳಿಂದ ಸುತ್ತುವರಿದಿದ್ದರೆ ಕುಟುಂಬದಲ್ಲಿ ಘರ್ಷಣೆಗಳು ಉಂಟಾಗುತ್ತಿದ್ದರೆ ಹಣವನ್ನು ಉಳಿಸಲು ನೀವು ಕಷ್ಟವನ್ನು ಎದುರಿಸುತ್ತಿದ್ದರೆ ಭೀಮನ ಅಮಾವಾಸ್ಯೆ ದಿನದಂದು ಡಮರುಕವನ್ನು ಮನೆಗೆ ತನ್ನಿ ಶ್ರಾವಣ ಮಾಸದಲ್ಲಿ ಭಗವಾನ್ ಶಿವನ ಈ ಸಂಗೀತ ವಾದ್ಯವನ್ನು ಮನೆಗೆ ತರುವುದರಿಂದ ಜೀವನದ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗುತ್ತದೆ ಶ್ರಾವಣ ಮಾಸದ ಸಮಯದಲ್ಲಿ ಅದನ್ನು ಮನೆಯಲ್ಲಿಟ್ಟು ಪೂಜಿಸಿದ ನಂತರ ನೀವು ಅದನ್ನು ಮಗುವಿಗೆ ಉಡುಗೊರೆಯಾಗಿ ನೀಡಬೇಕು ಹೀಗೆ ಮಾಡುವುದರಿಂದ ಶಿವನು ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಪೂರೈಸುತ್ತಾನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು